ಅರಮನೆಯು ಅಭಿಮನ್ಯು ವಿಶೇಷ ಏನು ಸರ್? ಸ್ವಲ್ಪ ಕರೋನಾ ಇರೋದ್ರಿಂದ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿದ್ದೇವೆ. ಇಂಥ ಕಾಡಾನೆ ಬಂದ್ರು ಎದುರು ಓಡೋ ಸೌಂಡು ಆ ಸಿಳ್ಳೆ ಆ ಕಡೆ ಬರೋಷ್ಟು 10,000 ಜನ ನೋಡ್ತಾ ಇರ್ತಾರೆ. ಅದಲ್ಲದೆ ಆನೆಗಳನ್ನ ಕೂಡ ನಾವು ಹೊರಗಡೆ ಇಲ್ಲಿ ಬರ್ತಾ ಇಲ್ಲ. ಇವಾಗ ನಮ್ಮ ಜೊತೆ ಆನೆ ವೈದ್ಯರಾದಂತಹ ಡಾಕ್ಟರ್ ನಾಗರಾಜ್ ಸರ್ ಇದ್ದಾರೆ. ಅವರು ಆನೆಗಳ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಕಳೆದ ವರ್ಷ ಅರ್ಜುನ ಅಂಬಾರಿ ಹೊತ್ರು, ಈ ವರ್ಷ ಅಭಿಮನ್ಯು ಅಂತ ಹೇಳ್ತಾ ಇದ್ದೀರಾ. ಅಭಿಮನ್ಯು ವಿಶೇಷ ಏನು ಸರ್? ಅಭಿಮನ್ಯು ಅಂದ್ರೆ ಹೆಸರೇ ಹೇಳ್ತದೆ ನಿಮ್ಗೆ. ಮಹಾಭಾರತದಲ್ಲಿ ಅಭಿಮನ್ಯು ಎಷ್ಟು ಪರಾಕ್ರಮಿ ಆಗಿದ್ದ ಅಷ್ಟೇ ಪರಾಕ್ರಮಿ, ಧೈರ್ಯಶಾಲಿ, ಹೆಚ್ಚು ಕಡಿಮೆ 150 ಆನೆಗೂ ಹೆಚ್ಚು ಕಾಡಾನೆ ಸೆರೆ ಹಿಡಿಯುವಂಥ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ. ಎಂಥ ಕಾಡಾನೆ ಬಂದ್ರೂ ಎದುರಿ ಓಡೋಗೋದಿಲ್ಲ, ಮುಖ ಕೊಟ್ಟು ನಿಲ್ತಾನೆ. ಆಮೇಲೆ 40-50 ಹುಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ. ಸೊ ಆ ಏನು ಶ್ರೀರಂಗಪಟ್ಟಣದಲ್ಲಿ ಪ್ರತಿ ವರ್ಷ ಕಳೆದ 7-8 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ, ಅಲ್ಲೂ ಕೂಡ ಅವನೇ ಆ ಉಡನ್ ಮರದ ಅಂಬಾರಿಯನ್ನು ಹೊತ್ತು ಒಳಗಡೆ ಉತ್ಸವ ಮೂರ್ತಿಯನ್ನು ತಗೊಂಡೋಗ್ತಕ್ಕಂಥ ಕೆಲಸವನ್ನು 7-8 ವರ್ಷದಿಂದನೂ ನಿರ್ವಹಿಸ್ಕೊಂಡು ಬಂದಿದ್ದಾನೆ. ಸೊ ಸತತವಾಗಿ 18 ವರ್ಷಗಳಿಂದ ಸಾಲ್ಮ 21 ವರ್ಷಗಳಿಂದ ದಸರಾದಲ್ಲಿ ಬರ್ತಾ ಇದ್ದಾನೆ. ಸೊ ಅವನಿಗೆ ಎಲ್ಲ ರೀತಿಯ ತಾಲೀಮನ್ನು ಈಗಾಗಲೇ ಪ್ರತಿ ವರ್ಷ ಕೊಟ್ಟಿದ್ದೀವಿ. ಈ ವರ್ಷನೂ ಕೂಡ ನಾವು ಏನು ತರಬೇತಿಯನ್ನು ಕೊಡ್ತಾ ಇದ್ದೋ ಪ್ರತಿಯೊಂದನ್ನು ಚಾರ್ಜ್ ತರದೇ ಕೊಡ್ತಾ ಇದ್ದೀವಿ. ಆನೆಗಳ ಸಂಖ್ಯೆ 5 ಸ್ವಲ್ಪ ಕರೋನಾ ಇರೋದ್ರಿಂದ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿದ್ದೇವೆ. ಅದರ್ವೈಸ್ ಮುಂದೂ ಸಾರಿ ಬರೋ ಚಾನ್ಸಸ್ ಇದೆ. ಓಕೆ ಸರ್, ತುಂಬ ನೈಸ್. ಬಟ್ ಇನ್ನೊಂದೇನಂತಂದ್ರೆ ಈಗ ಕೋವಿಡ್ ಸಮಯ ಇರೋದ್ರಿಂದ ಸೊ ಈ ಅಭಿಮನ್ಯುನ ಯಾವ ಥರ ಸೇಫ್ ಮಾಡಿದ್ದೀರಾ? ಅಭಿಮನ್ಯು ಒಂದೇ ಅಲ್ಲ, ಉಳಿದಂಥ ಆನೆಗಳು ಜೊತೆಗೆ ನಮ್ಮ ಆನೆ ಮಾವುತ ಕವಾಡಿ, ಸೊ ಅವ್ರನ್ನು ಕೂಡ ಅವರ ಕುಟುಂಬವನ್ನು ಈ ಸಾರಿ ಸ್ವಲ್ಪ ತರಬೇಡ್ರಪ್ಪ ಅಂತೇಳಿ. ಏಕೆಂದರೆ ಕುಟುಂಬ ಬಂದಮೇಲೆ ಮಕ್ಕಳಿಗೆ ಏನೋ ಒಂದು ಸಾಮಾನು ತರೋದು ಅಥವಾ ಇವರೇನೋ ಹೊರಗಡೆ ಹಾಲು ತರೋದು, ಸೊ ಈ ಥರ ಎಲ್ಲ ಆಗ್ತದೆ. ಹೊರಗಡೆ ಹೋಗಿ ಇವರೆಲ್ಲ ಯಾವುದೋ ಒಂದು ಸನ್ನಿವೇಶದಲ್ಲಿ ಕೋವಿಡ್ ಅಂಟಿದಾಗ ಅದೇನಾಗುತ್ತೆ, ಎಲ್ರಿಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ ಅಂತೇಳಿ ನಾವು ಅವ್ರನ್ನ ಪ್ಯಾಲೇಸ್ ಹೊರಗಡೆನೇ ಇಟ್ಟು, ಸೊ ಈ ಹೊರಗಡೆ ಯಾವುದೇ ಕಾರಣಕ್ಕೂ ಹೋಗದಂಗೆ ಅವ್ರಿಗೆ ಏನು ಬೇಕು ದಿನನಿತ್ಯ ಬೆಳಗ್ಗೆ ಎದ್ದರೆ ಅವ್ರಿಗೆ ಬ್ರಷಿಂದ ಹಿಡಿದು ಸೋಪಿಂದ ಹಿಡಿದು ಟೂತ್ಪೇಸ್ಟಿಂದ ಹಿಡಿದು ಬೆಳಗ್ಗೆ ತಿಂಡಿ ಕಾಫಿ ಟೀ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲವನ್ನೂ ಅವರಿರೋ ಜಾಗಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ, ಕ್ಯಾಟ್ರಿಂಗು. ಅದಲ್ಲದೆ ಆನೆಗಳನ್ನು ಕೂಡ ನಾವು ಹೊರಗಡೆ ಎಲ್ಲೂ ಕಳಿಸ್ತಾ ಇಲ್ಲ. ಸೊ ಪ್ಯಾಲೇಸ್ ಒಳಗಡೆ ಅವಕ್ಕೆ ತರಬೇತಿ ಏನೇನು ಕೊಡಬೇಕು ಪ್ರತಿ ವರ್ಷ ಕೊಡ್ತಾ ಇದ್ದೆ, ಎಲ್ಲ ರೀತಿಯ ತರಬೇತಿಯನ್ನು ಒಳಗಡೆ ಕೊಡ್ತಾ ಇದ್ದೆ. ಆನೆಗಳು ಯಾವ ಥರ ಇರ್ಬೋದು ಅಂತ ನಿಮ್ಮ ಒಪಿನಿಯನ್ ಅಂದರೆ ಎಷ್ಟು ಜನ ಬರ್ಬೋದು? ಏನಾಗುತ್ತೆ, ನಾವು ತಾಲೀಮಿಗೆ ಬರೀ ನಮ್ಮ ಖಾಲಿ ಆನೆ ಆನೆಗಳು ತಗೊಂಡು ಹೋದರೆ ಮೊದಲು ಹಿಂದೆ ಕಳೆದ ವರ್ಷದವರೆಗೂ ನೋಡಿದೀವಲ್ಲ, ಕನಿಷ್ಠ ಅಂದರೂ ಈ ಕಡೆಯಿಂದ ಹೋಗಿ ಆ ಕಡೆ ಬರೋಷ್ಟರೊಳಗೆ 10,000 ಜನ ನೋಡ್ತಾ ಇರ್ತಾರೆ ಬರೀ ತರಬೇತಿನಲ್ಲೇ. ಸೊ ಇನ್ನು ಅಂಬಾರಿ ದಿವಸ ಅಂತೂ 100,000 ಜನ. ಸೊ ಆಮೇಲೆ ಸೌಂಡು ಆ ಸಿಳ್ಳೆ ಸೊ ಮೊಬೈಲ್ನಲ್ಲಿ ಸೆರೆ ಹಿಡಿಯುವಂಥ ಇದು ಸೊ ಎಲ್ಲವೂ ತುಂಬ ಇದಾಗಿರ್ತದೆ. ಬಟ್ ಈ ಸಾರಿ ಈ ಕರೋನಾ ಹಿನ್ನೆಲೆಯಲ್ಲಿ ಅದೆಲ್ಲವೂ ನಿರ್ಬಂಧ ಆಗಿರೋದ್ರಿಂದ ಸರ್ಕಾರ ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಹೇಳ್ತಾ ಇದೆ ಈ ರೀತಿ ಮಾಡಿ ಅಂತೇಳಿ ಅದಕ್ಕೆ ತಕ್ಕಂತೆ ನಾವು ಕಾರ್ಯವನ್ನು ರೂಪಿಸ್ಕೊಂಡಿದ್ವಿ. ಸೊ ಮುಂದಿನ ವರ್ಷ ಎಲ್ಲರೂ ನಮ್ಮ ಜೀವಗಳು ಚೆನ್ನಾಗಿದ್ದರೆ ಮುಂದಿನ ವರ್ಷ ಇನ್ನೂ ಗ್ರ್ಯಾಂಡಾಗಿ ಮಾಡೋಣ ದಸರಾವನ್ನು ಆಚರಿಸೋಣ. ಈ ದಸರಾ ಅಂತಂದ್ರೆ ಒಂದು ನಮಗೆ ಒಂದು ಏನೋ ಒಂದು ಹುಮ್ಮಸ್ಸು, ಒಂದು ವರ್ಷಕ್ಕೊಂದ್ಸಲಿ ಒಂದು ನಮ್ಮಲ್ಲಿ ಬಾಡಿಲಿ ಒಂಥರ ಒಂದು ಹುಮ್ಮಸ್ಸು ಫೈರ್ ಬರುತ್ತೆ, ಖುಷಿ ನಮಗೆ. ಆ್ಯಕ್ಚುಲಿ ಏನಂತಂದ್ರೆ ಈಗ ಜನ ದೊಡ್ಡವರು ಮಕ್ಕಳಿಗೂ ತೋರ್ಸಕ್ಕೆ ಆನೆಗಳು ಬರ್ತಾ ಇದೆ ಮೈಸೂರಿಗೆ ಅಂತ ಮಕ್ಕಳುಗಳನ್ನ ಕರ್ಕೊಂಬರ್ತಾರೆ ಪುಟ್ ಪುಟಣಿ. ಸೊ ಅವ್ರಿಗೆ ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ಏನಾಗುತ್ತೆ, ನಾವು ಹೊರಗಡೆ ತಗೊಂಡು ಹೋಗದೆ ಇರೋದೇ ಅದೇ ಉದ್ದೇಶ. ತಾಲೀಮ್ಗೆ ಹೋಯ್ತು ಅಂದ್ರೆ ದೊಡ್ಡವರು ಆನೆ ನೋಡ್ಲಿಕ್ಕೆ ಬರೋದಲ್ಲ, ಮಕ್ಕಳು ಕರ್ಕೊಂಡು ಬರ್ತಾರೆ ಅವ್ರನ್ನ. ಸೊ ಆ ಮಕ್ಕಳು ಕರ್ಕೊಂಡು ಬಂದಾಗ ಏನಾಗುತ್ತೆ, ಆ ಮಕ್ಕಳು ಆಟ ಮಾಡಿದಾಗ ತಪ್ಸ್ಕೊಳಕ್ಕಾಗಲ್ಲ ದೊಡ್ಡವರಾದ್ರೂ, ಎಷ್ಟು ಅಂತ ಒಂದು ದಿವಸ ಹೇಳ್ಬೋದು 2 ಹೇಳ್ಬೋದು, ಸೊ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮಕ್ಕಳು ಬಂದಾಗ ನೋಡಿದಾಗ ಸ್ವಲ್ಪ ಇದು ಸ್ಪ್ರೆಡ್ ಆಗೋದು ಬೇಡ ಅಂತೇಳಿನೇ ನಾವು ಈ ರೀತಿ ಸಾಧ್ಯವಾದಷ್ಟು ಒಳಗಡೆ ರೆಸ್ಟ್ರಿಕ್ಟ್ ಮಾಡ್ಕೊಂಡ್ರು. ಸೊ ಈ ನೆಲೆಯಲ್ಲಿ ಆ ಸಾಧ್ಯವಾದಷ್ಟು ಮಾಧ್ಯಮಗಳಲ್ಲಿ ಎಲ್ಲ ಪ್ರಚಾರ ಆಗ್ತಾ ಇರ್ತದೆ, ಕೂತು ಮನೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಈ ಸಾರಿ ತೋರಿಸಿ ಮುಂದಿನ ವರ್ಷ ನೀವು ಮಕ್ಕಳ ಸಮೇತ ಬನ್ನಿ, ಸೊ ಅದೂರಿ ದಸರಾವನ್ನು ವೀಕ್ಷಣೆ ಮಾಡಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ತುಂಬ ಧನ್ಯವಾದಗಳು ಸರ್.